ಸ್ನೇಹಿತರೆ ನಮಸ್ಕಾರ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ. ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಬಹಳಷ್ಟು ಜನರನ್ನ ಒತ್ತಾಯಗಳಾಗಿ ಹಿಡ್ಕೊಂಡು ಹೋಗಿದ್ದಾರೆ ಮತ್ತು ಅದರ ಇಸ್ರೇಲ್ನ ಒಳಗೆ ಸೇರಿಕೊಂಡು ಬಹಳಷ್ಟು ಜನರನ್ನ ಕೊಲ್ಲುವಂಥ ಪ್ರಯತ್ನ, ಅವರನ್ನು ಕಿಡ್ನಾಪ್ ಮಾಡುವಂಥ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಒಟ್ಟು ಇಸ್ರೇಲ್ ದೇಶವೇ ಕಂಗಾಲಾಗಿರುವಂತಹ ಸ್ಥಿತಿಯಲ್ಲಿದೆ. ಹಾಗಿರುವಾಗ ಏನು ನಡೀತಾ ಇದೆ ಇಸ್ರೇಲ್ನಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅನ್ನೋವಂಥ ಉದ್ದೇಶದಿಂದ ನಮ್ಮ ಜೊತೆಗೆ ಇವತ್ತು ರಿತಮ್ ಕನ್ನಡ ಇದರ ಸಂಪಾದಕರಾಗಿರುವಂಥ ವಿವೇಕ್ ಆದಿತ್ಯ ಅವರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಒಟ್ಟು ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ವಿವೇಕಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಒಟ್ಟು ಈಗ ಇಸ್ರೇಲ್ನಲ್ಲಿ ಒಂದು ವಾತಾವರಣ, ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಬಹಳಷ್ಟು ಹೆಸರು ಕೇಳಿ ಬರ್ತಾ ಇರುವಂತೂ ಹಮಾಸ್ ಉಗ್ರರು ಅಂತ ಹೇಳ್ತಾ ಇದ್ದಾರೆ. ಹಮಾಸ್ ಅಂದ್ರೆ ಏನು? ಒಟ್ಟು ಅಂದ್ರೆ ಅದನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಕೆಲಸ ಏನು? ಈಗ ಐಸಿಸಿ ಏನಿದೆ ಅದೇ ರೀತಿ ಇದೆ ಇದೆಯೋ ಅಥವಾ ಇನ್ನೊಂದು ವ್ಯತ್ಯಾಸ ಏನು ಹಮಾಸ್ ಅಂದ್ರೆ ಅಂತ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇದು ಡೆವಲಪಿಂಗ್ ಟಾಪಿಕ್. ಯಾವುದು? ಇಸ್ರೇಲ್ ಮತ್ತೆ ಹಮಾಸ್ ಸಂಘರ್ಷ. ಎರಡು ಮೂರು ದಿವಸಗಳ ಹಿಂದೆ, ಅಂದ್ರೆ ಶನಿವಾರ October 7 ಬೆಳಿಗ್ಗೆ ಹಮಾಸ್ ಉಗ್ರರು ಏಕಾಏಕಿ ದಾಳಿ ಮಾಡ್ತಾರೆ. ಒಂದು 5,000 ಕ್ಷಿಪಣಿಗಳನ್ನ, ರಾಕೆಟ್ಗಳನ್ನ ಉಡಾಯಿಸ್ತಾರೆ ಇಸ್ರೇಲ್ ಮೇಲೆ. ಈ ಹಮಾಸ್ ಅನ್ನೋದು ಉಗ್ರಗಾಮಿ ಸಂಘಟನೆ. ಇದರ ಹಿಂದೆ ಅದನ್ನ ಮಿಲಿಟೆಂಟ್ಸ್ ಅಂತ ಕರೀತಾರೆ, ಅಂದ್ರೆ ಬಂಡುಕೋರರು. ಈಗ ಹಮಾಸ್ ಅನ್ನ ನೋಡುವ ಜಗತ್ತಿನ ದೃಷ್ಟಿಕೋನ ಬಹಳ ಬದಲಾಗಿದೆ. ಇವರು ಒಂದು ಕಾಸಿಗಾಗಿ ಮಾಡ್ತಿಲ್ಲ, ಬಟ್ ಸಂಘರ್ಷ ಜಾಸ್ತಿ ಆಗಬೇಕು, ಇಸ್ರೇಲನ್ನು ಏನಾದರೂ ಮಾಡಿ ವಿಶ್ವ ಭೂಪಟದಿಂದ ಹೋಗಲಾಡಿಸಬೇಕು ಅನ್ನೋ ಯೋಚನೆ ಇವರ ಹತ್ರ ಇದೆ. ಇವರು ಟಾರ್ಗೆಟ್ ಮಾಡೋದು ಯೂಶ್ವಲಿ ಸಿವಿಲಿಯನ್, ಅಂದರೆ ನಾಗರಿಕರ ಏರಿಯಾಗಳು. ಯಾಕಂದರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಯಾವತ್ತೂ ಸಹ ಯುದ್ಧಕ್ಕೂ ಸಹ ಕೆಲವೊಂದು ನೀತಿಗಳು ಅದನ್ನೆಲ್ಲ ದಾಟಿ ಇವರು ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಮೊನ್ನೆ ನಡೆದ ದಾಳಿಯಲ್ಲಿ ಏನಾಯ್ತಪ್ಪ ಅಂದರೆ, ನಮಗೆ ಗೊತ್ತು ಇಸ್ರೇಲ್ ರಕ್ಷಣಾ ವ್ಯವಸ್ಥೆ ಹೇಗಿದೆ. ಆ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಐರನ್ ಡೋಮ್ ಅನ್ನುವಂಥ ಒಂದು ತಂತ್ರಜ್ಞಾನ ಇದೆ. ಆ ಐರನ್ ಡೋಮ್ ಏನು ಮಾಡ್ತದಪ್ಪ ಅಂದರೆ, ಒಂದು ದೇಶದವರು ಅಥವಾ ಒಂದು ದೇಶದ ಇದೇ ಹಮಾಸ್ ಅಥವಾ ಪ್ಯಾಲೆಸ್ತೈನ್ ರಾಕೆಟ್ ಒಂದು ಹಾರಿ ಬಂದಾಗ ಆಕಾಶದಲ್ಲೇ ಅದನ್ನು ಹೊಡೆದುರಿಸುವಂತಹ ಶಕ್ತಿ ಆ ಐರನ್ ಡೋಮ್ಗಿದೆ. ಐರನ್ ಡೋಮ್ ಅಂದರೆ ರಾಡಾರ್ ಅಥವಾ ಯಾವುದೋ ಒಂದು ಒಂದು ವೈಜ್ಞಾನಿಕ ತಂತ್ರಜ್ಞಾನ. ಆ ರಾಕೆಟ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಉಡಾಯಿಸ್ತು, ಯಾವ ದಿಕ್ಕಲ್ಲಿ ಬರ್ತಾ ಇದೆ, ಅಷ್ಟೇ ವೇಗದಲ್ಲಿ ಇಲ್ಲಿಂದ ಒಂದು ಉಡಾವಣೆ ಆಗ್ತದೆ. ಅದು ಮೇಲಿಂದ ಬರ್ತಾ ಇರುವಂತಹ ವೈರಿ ರಾಕೆಟ್ ಅನ್ನ ಛಿದ್ರಗೊಳಿಸ್ತದೆ, ಭೂಮಿಗೆ ಬೀಳಲಿಕ್ಕೆ ಬಿಡೋದಿಲ್ಲ. ಸೊ ಹಾಗೆ ಅದೊಂದು ತಂತ್ರಜ್ಞಾನ ಐರನ್ ಡೋಮ್. ಅದರ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ, ಒಂದು 200-300 ರಾಕೆಟ್ಗಳು ಬಂದಾಗ ಅದನ್ನ ಹೊಳೆದುರುಳಿಸುವಷ್ಟು ಶಕ್ತಿಯನ್ನು ಹೊಂದಿದೆ. ಬಟ್ ಮೊನ್ನೆ ಆದಂತಹ ಘಟನೆಯಲ್ಲಿ ಸುಮಾರು ಒಂದೇ ಸಮನೆ 5,000 ರಾಕೆಟ್ಗಳು ಒಂದೇ ಸಮನೆ ಉಡಾವಣೆ ಆಯಿತು. ಒಂದರ ಹಿಂದೆ ಒಂದು ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ. ಸೊ ಆ ಹಾಗಿದ್ದ ಸಂದರ್ಭದಲ್ಲಿ ಈ ಐರನ್ ಡೋಮಿನ ಶಕ್ತಿ ಇದೆಯಲ್ಲ, ವೈರಿ ರಾಕೆಟ್ ಅನ್ನ ಛಿದ್ರಗೊಳಿಸುವಂತಹ ಶಕ್ತಿ ಇಲ್ಲದಾಗಿತ್ತು ಅಷ್ಟು ಬಂದ್ರೆ ಇಲ್ಲಿ. ಹೌದು. ಸೊ ಆ ಟೈಮಲ್ಲಿ ಇದು ಪ್ರೀಪ್ಲಾಂಟ್ ಹಮಾಸ್ ಅಟ್ಯಾಕ್. ಇದು ಇಸ್ರೇಲಿ ಬೇಹುಗಾರಿಕಾ ಸಂಸ್ಥೆಗೆ ಸಹ ಗೊತ್ತಾಗಲಿಲ್ಲ. ಸೊ ಈ ವ್ಯವಸ್ಥೆ, ಈ ತರ ಯುದ್ಧ ಆದಾಗ, ರಾಕೆಟ್ ದಾಳಿ ಆದಾಗ, ಈ ಹಮಾಸ್ ಉಗ್ರರು ಒಂದು ಸಮುದ್ರ ಮಾರ್ಗವಾಗಿ ಇಸ್ರೇಲ್ ಒಳಗೆ ನುಡಿಸಿದ್ದಾರೆ. ಮತ್ತೊಂದು ಈಗ ಎಸ್ಟಾಬ್ಲಿಷ್ ಆಗಿರುವಂತಹ ಗಡಿ ಏನಿದೆ, ಗಡಿಯಲ್ಲಿ ತಂತಿ ಬೇಲಿಗಳೆಲ್ಲ ಇವೆ, ಭದ್ರವಾದಂತಹ ಬೇಲಿ, ಯಾವುದೇ ನುಸುಳುಕೋರನಿಗೆ ಸುಲಭವಾಗಿ ಬರುವ, ಅದನ್ನ JCBಗಳ ಮೂಲಕ ಒಡೆದು ಅಷ್ಟು ಒಂದಷ್ಟು ಉಗ್ರರು ಒಳಗೆ ನುಳಗಡೆ ಅಂದ್ರೆ ಇಸ್ರೇಲ್ ದೇಶದ ಒಳಗೆ ಗಾಜಾ ಸ್ಟ್ರಿಪ್ ಇಂದ. ಸೊ ಗಾಜಾದಿಂದ, ಗಾಜಾ ಅಂತ ಸ್ಟ್ರಿಪ್ ಅಂದ್ರೆ ಸಣ್ಣ ಸಣ್ಣ ತುಂಬ ಆ ಜಾಗವನ್ನ ಹಮಾಸ್ ಉಗ್ರರೇ ಆಳ್ತಾ ಇದ್ದಾರೆ. ಇದು ಸುಮಾರು ಒಂದು ದಶಕದಿಂದ ಅವರೇ ಆಳ್ತಾ ಇದ್ದಾರೆ. ಸೊ ಆ ಪರಿಸ್ಥಿತಿ, ಸೊ ಎಂಟ್ರಿ ಆದ್ರೂ ಸುಮಾರು ಜನರನ್ನ ಇಸ್ರೇಲಿಗರನ್ನ ಒತ್ತೆಯಾಳಾಗಿಸ್ತಿದ್ರು. ಅದರಲ್ಲಿ ಗಾಜಾ ಸ್ಟ್ರಿಪ್ ಆ ಬೌಂಡ್ರಿಗೆ ಬಂದಿದ್ದ ಒಂದು ಜರ್ಮನ್ ಯುವತಿಯ ಹತ್ಯೆ ಸಹ ಆಗ್ತದೆ, ವೈರಲ್ ಆಗಿ.
ಆ ಯುವತಿಯನ್ನ ಇವರು ಏನಂತ ಬಯಸಿದ್ರೆ ಇಸ್ರೇಲಿ ಯುವತಿ ಇರ್ಬೋದು ಹೇಳಿ ಹತ್ಯೆ ಮಾಡಿದ್ರು, ಪರೇಡ್ ಮಾಡಿದ್ರು. ಮತ್ತೆ ವಿಶ್ವ ಮಾಧ್ಯಮಗಳೆಲ್ಲ ಅದು ಇಸ್ರೇಲಿ ಯುವತಿ ಅಲ್ಲ, ಜರ್ಮನ್ ಯುವತಿ, ಪ್ರವಾಸಿಗಳು. ಸೊ ಇದು ಸ್ಥಿತಿ ಅಲ್ಲಿ ಇರುವಂತದ್ದು. ತದನಂತರ ನಮಗೆ ಗೊತ್ತು ಈ ಹಮಾಸ್ ಸಂಸ್ಥೆ ಹೇಗೆ ಬೆಳೆದಿದೆ ಅನ್ನೋ ಬಗ್ಗೆ ಮಾತಾಡುವ. ಇನ್ನು ಅಂದ್ರೆ ಈ ಒಟ್ಟು ಈಗೊಂದು ನಡೀತಾ ಇರುವಂತಹ ಸಂಘರ್ಷದಲ್ಲಿ ಇಸ್ರೇಲ್ನ ಪ್ರತಿಕ್ರಿಯೆ ಏನು, ಅಥವಾ ಒಟ್ಟು ಇಸ್ರೇಲ್ ಇದನ್ನು ಹೇಗೆ ನೋಡ್ತಾ ಇದೆ ಅಂದ್ರೆ ಅವರವರಷ್ಟಕ್ಕಿದ್ದ ಒಂದು ದೇಶ ತಮ್ಮ ಎಲ್ಲ ಅಸ್ತಿತ್ವಗಳನ್ನು ಒಂದು ಬಾರಿ ಕಳ್ಕೊಂಡವರು ಒಂದು ನಾವೇ ಸ್ವಂತವಾಗಿ ಇರಬೇಕು ಅನ್ನುವ ದೃಷ್ಟಿಯಿಂದ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರು ನಿಜ. ಆದ್ರೆ ಈ ಇನ್ನ ದಾಳಿಗಳು ಪ್ರತಿ ವರ್ಷ ನಡೀತಾ ಇದೆ, ಇದನ್ನ ಇಸ್ರೇಲ್ ಹೇಗೆ ನೋಡುತ್ತದೆ? ಹೀಗೆ ಹೇಳುವುದಾದ್ರೆ ಇಸ್ರೇಲ್ ಒಂದು ಕಳೆದ ಒಂದು 7 ದಶಕದಲ್ಲಿ ಒಂದು ದೊಡ್ಡ ಶಾಸ್ತ್ರ ಪರಂಪರೆಯನ್ನೇ ಕಟ್ಟಿ ಬೆಳೆಸಿದೆ ಅಂತ ಹೇಳ್ಬೋದು. ಅವರ ಇದರ ಬಗ್ಗೆ ಬಹಳಷ್ಟು ಪುಸ್ತಕ ಉಲ್ಲೇಖಗಳಿದೆ. ಅದೇ ಅವರ ಸಾಹಸಗಾಥೆ ಬಗ್ಗೆ ಹಲವು ಉಲ್ಲೇಖಗಳಿವೆ. ಹೀಗೆ ಹೇಳುವುದಾದ್ರೆ 1948ರಲ್ಲಿ ಇಸ್ರೇಲ್ ಒಂದು ರಾಷ್ಟ್ರವಾಗಿ ನಿರ್ಮಾಣವನ್ನು, ಅದಕ್ಕೆ ಅದಕ್ಕಿಂತ ಮುಂಚೆ ನಾಜಿಗಳಿಂದ ಅವರು ಹಿಟ್ಲರ್ ಕಾಲಘಟ್ಟದಲ್ಲಿ ಅವರು ಬಂದ ಕಷ್ಟಗಳು ನಮಗೆಲ್ಲ ಗೊತ್ತಿದೆ, ಇತಿಹಾಸ ತಿಳಿದವರಿಗೆ ಅದು ಅದರ ಹಿಂದಿನ ಘಟನೆ. ಈ ಇಸ್ರೇಲ್ ವಿಮೋಚನೆ ಆಗಲಿಕ್ಕೆ ಅಥವಾ ಇಸ್ರೇಲ್ ದೇಶ ಸ್ಥಾಪನೆ ಆಗಲಿಕ್ಕೆ ಸಹ ಭಾರತೀಯ ಸೈನಿಕರ ಕೊಡುಗೆ ದೊರೆತಿದೆ. ಹೈಫಾ ದಿನ ಅಂತ ಪ್ರತಿ ವರ್ಷ ಆಚರಿಸ್ತೇವೆ. ಅಂದರೆ ಆ ದಿವಸ ಇಸ್ರೇಲ್ ಹೇಗೆ ಸ್ವಾತಂತ್ರ್ಯವಾಯಿತು ಅದರಲ್ಲಿ ಭಾರತೀಯ ಸೈನಿಕರ ಕೊಡುಗೆ ಏನು ಅನ್ನೋದನ್ನು ನಾವು ಪ್ರತಿ ವರ್ಷ ನೆನಪಿಸಿಕೊಳ್ತೇವೆ. ಇತ್ತೀಚೆಗೆ ಅಷ್ಟೇ ದಿನಾಚರಣೆ ಆಯಿತು. ಸೊ ಇಸ್ರೇಲ್ ಈ ಕಾಲಘಟ್ಟದಲ್ಲಿ, ಆಧುನಿಕ ಕಾಲಘಟ್ಟದಲ್ಲಿ ಅವರ ಸೈನಿಕ ಶಕ್ತಿ, ಅವರ ರಕ್ಷಣಾ ವ್ಯವಸ್ಥೆ, ಅವರ ತಾಂತ್ರಿಕತೆ ಅಷ್ಟು ಮಾತ್ರ ಅಲ್ಲ, ಒಂದು ಆರ್ಥಿಕವಾಗಿ ಆ ದೇಶ ಹೇಗೆ ಬೆಳೆದಿದೆ ಅನ್ನೋದನ್ನು ಮಾದರಿಯಾಗಿಸುತ್ತೆ ಬೇರೆ ಎಲ್ಲ ರಾಷ್ಟ್ರಗಳಿಗೆ. ಜಪಾನ್ ಪುಟ್ಟ ರಾಷ್ಟ್ರ, ಅದು ಹೇಗೆ ಬೆಳೀತು ಅಂತ ನಮಗೆ ಗೊತ್ತಿದೆ. ದಕ್ಷಿಣ ಕೊರಿಯಾ ಹೇಗೆ ಬೆಳೆದಿದೆ ಅಂತ ನಮಗೆ ಗೊತ್ತಿದೆ. ಹಾಗೆ ಅದೇ ಥರ ಈ ಪುಟ್ಟ ರಾಷ್ಟ್ರವಾದಂತಹ ಇಸ್ರೇಲ್ ಕಳೆದ ಒಂದು 5-6 ದಶಕಗಳಲ್ಲಿ ಹೇಗೆ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಅದರ ರಕ್ಷಣಾ ವ್ಯವಸ್ಥೆ ಹೇಗಿದೆ, ಅವರು ಇಸ್ರೇಲಿಗರನ್ನು ಅಲ್ಲಿನ ರಾಷ್ಟ್ರದ ರಾಜಕೀಯ ಅಥವಾ ನಾಯಕರು ಆ ಇಸ್ರೇಲಿಗಳನ್ನು ಹೇಗೆ ಸಂರಕ್ಷಿಸ್ತಾರೆ ಅನ್ನೋದನ್ನು ಸಹ ನಾವು ಕೇಳಿ ತಿಳ್ಕೊಂಡಿದ್ದೆ. ಸೊ ಇದೆಲ್ಲ ಇಸ್ರೇಲ್ನ ಶಕ್ತಿಗಳು, ಭಾರತ ಮತ್ತು ಇಸ್ರೇಲ್ನ ಸಂಬಂಧಗಳು ಓವರ್ ದ ಇಯರ್ಸ್ ಅಂದರೆ ಕಳೆದ ಒಂದು ದಶಕದಿಂದ ಬಹಳ ಉತ್ತಮವಾಗಿದೆ, ಗಟ್ಟಿಯಾಗ್ತಾ ಇದೆ. ಇದಿಷ್ಟು ನಾವು ಪ್ರಸಕ್ತ ವಿದ್ಯಮಾನಗಳಿಂದ ತಿಳಿಯಬಹುದಾದ ಸಂಗತಿ. ಅಂದ್ರೆ ಈಗ ದಾಳಿಯಾಗಿ ಅವರ ಪ್ರತಿಕ್ರಿಯೆ ಏನಿರ್ಬೋದು ಅಂತ ಅಂದ್ರೆ ಹೆಂಗೆ ನೋಡ್ತಾ ಇದ್ದಾರೆ ಅದಕ್ಕೆ? ಅಂದ್ರೆ ಒಂದು ದಾಳಿ ಆಗ್ತಾ ಇದೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆದಂತಹ ದಾಳಿ. ಹೌದು, ಮೇ ಬಿ ಒಂದೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಪ್ರತಿ ವರ್ಷ ಅವರ ಅಂದ್ರೆ ಪ್ಯಾಲೆಸ್ಟೈನ್ ನಲ್ಲಿ ಹಬ್ಬ ಮುಗ್ದ ನಂತರ ಇಲ್ಲಿ ದಾಳಿಗಳಾಗ್ತಾ ಇತ್ತು, ಆದ್ರೆ ಈ ಬಾರಿ ಇಸ್ರೇಲಿ ಅಂದ್ರೆ ಯಹೂದಿಗಳ ಹಬ್ಬದ ದಿನವೇ ಇಲ್ಲಿ ದಾಳಿ ಆಗಿದೆ ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತ. ಇಲ್ಲಿ ಪ್ರಮುಖವಾಗಿ ನಾವು ಏನ್ ನೋಡಬೇಕು ಅಂದ್ರೆ ಇಸ್ರೇಲಿಗರ ಪ್ರತಿಕ್ರಿಯೆ. ಬೆಳಿಗ್ಗೆ ಅಟ್ಯಾಕ್ ಆಗ್ತದೆ ಶನಿವಾರ ದಿವಸ, ಅದೇ 1 ಗಂಟೆ ಒಳಗೆ ಅಲ್ಲಿನ ಪ್ರಧಾನಿ ಪ್ರೆಸ್ ಮೀಟ್ ಕರೀತಾರೆ ವಿವಿಧ ಸೈನಿಕ ಅಧ್ಯಕ್ಷರೊಂದಿಗೆ ಅಥವಾ ದಂಡ ನಾಯಕರೊಂದಿಗೆ ಅವರು ಸಭೆಯನ್ನು ನಡೆಸ್ತಾರೆ, ಮುಂದೆ ಏನು ಮಾಡಲಿಕ್ಕಿದ್ದೇವೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾರೆ. ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಪ್ರೆಸ್ ಮೀಟಲ್ಲಿ ಡೈರೆಕ್ಟ್ ವಾರ್ನ್ ಮಾಡ್ತಾರೆ ಹಮಾಸ್ ಉಗ್ರರಿಗೆ, ಏನಪ್ಪ ಅಂದರೆ ನೀವು ಹಿಂದಿರುಗಬೇಕು, ಒಳಗೆ ನುಸುಳ್ತೀವಿ ಹಾಗೆ ಹಿಂದಿರುಗಬೇಕು, ಇಲ್ಲಾದ್ರೆ ನೀವು ನಿಮಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಅನ್ನೋದನ್ನು ದಿಟ್ಟ ಉತ್ತರವನ್ನು ನೀಡಿದ್ದಾರೆ. ಈಗ 3 ದಿಕ್ಕಿನಿಂದ ಆವರಿಸಿರುವಂತಹ ಹಮಾಸ್ ಉಗ್ರರನ್ನು ಸದೆ ಬಡಿಯುವಂತಹ ಕಾರ್ಯ ಆಗ್ತಾ ಇದೆ. ತಕ್ಷಣದಲ್ಲೇ ಕೌಂಟರ್ ಅಫೆನ್ಸಿವ್ ಸಹ ಆಗಿತ್ತು ಇಸ್ರೇಲಿಂದ, ವಾಪಸ್ ಗಾಜಾ ಸ್ಟ್ರಿಪ್ ಮೇಲೆ ಅಟ್ಯಾಕ್ ಆದಂತಹ ವರದಿಗಳು ಬಂದಿವೆ. ಇದಿಷ್ಟು ಬೆಳವಣಿಗೆಗಳು ಇನ್ನು ಸಹ ಆಗ್ತಾ ಇದೆ, ಇದು ಕಂಟಿನ್ಯೂ ಎಲ್ಲ ಆಗ್ತಾ. ಹೌದು, ಅಂದ್ರೆ ಇದು ಹಮಾಸ್ ಅನ್ನುವಂಥದ್ದು ಅದೊಂದು ಉಗ್ರಗಾಮಿ ಸಂಘಟನೆ ಆದರೂ ಅದಕ್ಕೆ ಸ್ಟ್ರೆಂತ್ ಎಲ್ಲಿಂದ ಬರ್ತದೆ, ಬೆಂಬಲ ಯಾರು ಕೊಡ್ತಾ ಇದ್ದಾರೆ? ಅಂದ್ರೆ ಅದು ಅಷ್ಟು ಬಲಿಷ್ಠವಾಗಿ ಬೆಳೀಲಿಕ್ಕೆ ಅಂದ್ರೆ ಒಂದು ಇಸ್ರೇಲ್ ಅಂತ ರಾಷ್ಟ್ರದ ವಿರುದ್ಧ ಅದು ತೊಡೆ ತಟ್ಟೆ ನೀಡಬೇಕು ಅಂತ ಆದ್ರೆ ಒಂದು ಸಣ್ಣ ಸಂಘಟನೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದಕ್ಕೆ ಯಾವ್ದಾದ್ರು ರಾಷ್ಟ್ರಗಳು ಅದಕ್ಕೆ ಬೆಂಬಲ ನಿಜತಾ ಇರ್ಬೇಕಾಗ್ತದೆ. ವಿಷಯ ಅಂದ್ರೆ ಓವರ್ ದ ಇಯರ್ಸ್ ಪ್ಯಾಲೆಸ್ಟೈನ್ ಕಾಸಿಗೆ, ಪ್ಯಾಲೆಸ್ಟೈನ್ ಒಂದು ಸ್ವತಂತ್ರ ರಾಷ್ಟ್ರ ಆಗಬೇಕು, ನಮಗೆ ಕೇಳಿರ್ಬೋದು ಹೆಸರನ್ನ ಪ್ಯಾಲೆಸ್ಟೈನಿ ಒಬ್ಬ
ನಾಯಕ ಯಾಸರ್ ಅರಾಫತ್ ಅವರಿಗೆ ವಿಶ್ವ ನೊಬೆಲ್ ಪ್ರಶಸ್ತಿ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಅವರೊಂದು ಸೆವೆಂಟೀಸಲ್ಲಿ ಇಂಡಿಯಾಗೆ ಆಗಾಗ ಬರ್ತಾ ಇದ್ರು. ಇಂದಿರಾ ಗಾಂಧಿ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು. ಭಾರತ ಮತ್ತು ಪ್ಯಾಲೆಸ್ತೀನ್ ಸಂಬಂಧಗಳು ಆಗ ಒಳ್ಳೆ ಯಾಕಂದ್ರೆ ಇಸ್ರೇ ಪ್ಯಾಲೆಸ್ತೀನ್ ಕಾಸ್ ಅನ್ನು ಸಹ ಭಾರತ ಸಮರ್ಥನೆಯಾಗಿ ನೋಡ್ಕೊಳ್ತಾ ಇದ್ರು. ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ರಾಷ್ಟ್ರ ಏಕೀಕರಣ ಆಗಬೇಕು, ಚೆನ್ನಾಗಿರಬೇಕು, ಅನ್ಯೋನ್ಯವಾಗಿರಬೇಕು ಅಕ್ಕಪಕ್ಕದ ರಾಷ್ಟ್ರಗಳು ಅನ್ನೋ ದೃಷ್ಟಿಯಿಂದ. ಬಟ್ ಈಗ ಭಾರತದ ರಾಜತಾಂತ್ರಿಕ ನಿಲುವು ಬದಲಾಗ್ತಾ ಇದೆ ಅನ್ನೋದು ಈ ಸಂದರ್ಭ ತಿಳಿತಾ ಇದೆ. ಯಾಕಂದ್ರೆ ಇಷ್ಟು ಸಮಯ ಪ್ಯಾಲೆಸ್ತೀನ್ ಕಾಸ್ಗೆ ಭಾರತ ಪರವಾಗಿದ್ದ ಇತ್ತು, ಬಟ್ ಈಗ ತಕ್ಕ ಮಟ್ಟದಲ್ಲಿ ಬದಲಾಗಿದೆ. ಮತ್ತು ಭಾರತ ಇನ್ನೊಂದು ವಿಷಯ ಏನಂದ್ರೆ ಭಾರತ ದೃಷ್ಟಿಕೋನದಿಂದ ಹಮಾಸ್ ಈಗ ಉಗ್ರಗಾಮಿ ಸಂಘಟನೆ ಅಂತ ಸ್ಪಷ್ಟವಾಗಿ ತಿಳಿದಿದೆ. ಮೊನ್ನೆ ತಾನೇ ಅಟ್ಯಾಕ್ ಆದ ನಂತರ ಪ್ರಧಾನಿ ಮಂತ್ರಿಯವರು ತಮ್ಮ ಟ್ವೀಟ್ ಮೂಲಕ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಮುಂಚೆ ಹಮಾಸ್ ಅನ್ನ ಮಿಲಿಟೆಂಟ್ಸ್ ಅಂತ ಕರೀತಾ ಇದ್ದ, ಈಗ ದೇ ಆರ್ ನಾಟ್ ಮಿಲಿಟೆಂಟ್ಸ್, ದೇ ಆರ್ ಟೆರರಿಸ್ಟ್ ಹೇಳ್ತಾ ಇದ್ದ. ಸೊ ನೀವು ಕೇಳಿದ ಪ್ರಶ್ನೆ ಏನಪ್ಪ ಅಂದ್ರೆ ಯಾರು ಇದನ್ನ ಪೋಷಿಸ್ತಾ ಇದ್ದಾರೆ ಹಮಾಸ್ ಅನ್ನ? ಹಮಾಸ್ ಪೋಷಕರಾಗಿ ಅರಬ್ ರಾಷ್ಟ್ರಗಳಿದೆ. ಅದರಲ್ಲಿ ಮುಖ್ಯವಾದದ್ದು ಕತಾರ್, ಕತಾರ್, ನೆಕ್ಸ್ಟ್ ಕುವೈತ್, ಕುವೈತ್ ಆದ್ಮೇಲೆ ಇರಾನ್. ಇರಾನ್ ಇರಾನ್ ಅವರು ಸುಮಾರು ವರ್ಷಗಳಿಂದ ತಮ್ಮ ಉಗ್ರಗಾಮಿ ಸಂಘಟನೆಯಾದಂತಹ ಹೆಜ್ಬುಲ್ಲಾ ಅನ್ನ ಪೋಷಿಸಿದೆ. ಅದು ಲೆಬನಾನ್ ಪ್ರಾಂತ್ಯದಲ್ಲಿದೆ, ಇಸ್ರೇಲ್ ಮೇಲ್ಭಾಗದಲ್ಲಿ, ಉತ್ತರ ಭಾಗದಲ್ಲಿ. ಈ ಲೆಬನಾನ್ ಅಲ್ಲಿ ಇರುವಂತಹ ಹೆಜ್ಬುಲ್ಲಾ ಸಂಘಟನೆ ಪರೋಕ್ಷವಾಗಿ ಈ ಹಮಾಸ್ಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹಮಾಸ್ಗೆ ವೆಪನ್ಸ್ಗಳನ್ನು ಸಪ್ಲೈ, ಸಮುದ್ರ ಮಾರ್ಗದಲ್ಲಿ ಮತ್ತೆ ಸುರಂಗ ಮಾರ್ಗಗಳಿಂದ ಸಪ್ಲೈ ಮಾಡ್ತಾ ಇದೆ. ಸೊ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಇರಾನ್ ತನ್ನ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡ್ತಾ ಇದೆ. ಕುವೈಟ್ ರಾಷ್ಟ್ರ, ಕತಾರ್ ರಾಷ್ಟ್ರಗಳು ಹಮಾಸ್ಗೆ ಧನ ಸಹಾಯವನ್ನು ನೀಡ್ತಾ ಇದೆ ಅನ್ನೋ ಮಾಹಿತಿ ಇತ್ತೀಚೆಗೆ ಆ ಪಾಲ್ಕಿ ಶರ್ಮಾ ಉಪಾಧ್ಯಾಯರ ವಾಂಟೇಜ್ ಪಾಯಿಂಟಿಂದ ನಾನು ತಿಳ್ಕೊಂಡೆ. ವಿಷಯ ಏನಂದರೆ ಹಮಾಸ್ಗೆ ದುಡ್ಡಿನ ರವಾನೆ ಆಗ್ತದೆ. ಹಮಾಸ್ ಮುಖ ಗಾಜಾ ಸ್ಟ್ರಿಪ್ಪಲ್ಲಿ ಹೇಗಿದೆ ಅಂದರೆ ಅಲ್ಲಿನ ಜನರ ಒಂದು ಜನಪರ ಸಂಘಟನೆ ಇದೆ. ಅಲ್ಲಿನ ಜನರ ವಾಯ್ಸ್ ಅನ್ನೋ ವಾಯ್ಸ್ ನಮ್ಮ ಕಾಶ್ಮೀರದಲ್ಲಿ ಹೇಗಿತ್ತು ಅದೇ ರೀತಿ ಜನರು ಮಾತಾಡ್ತಾ ಇದ್ದಾರೆ. ಹೌದು, ಹುರಿಯತ್ ಸಂಘಟನೆಗಳು ಅಲ್ಲಿ ಒಂದು ಕಾಲದಲ್ಲಿ ಹೇಗೆ ತಮ್ಮ ಸಮರ್ಥನೆಯನ್ನು ಮಾಡಿಕೊಂಡು ಜನ ಸೇವೆಯಲ್ಲಿ ಹಾಗೆ ಅಂದ್ರೆ ಒಳಗಡೆ ರಾಷ್ಟ್ರದೊಳಗೆ ಅಷ್ಟು ಜನರ ಸಮರ್ಥನೆ ತಮ್ಮ ಪರವಾಗಿ ಇಟ್ಕೊಂಡು ಅವರಿಗೆ ಹಣವನ್ನು ನೀಡ್ತಾ ಬೇಕಾದ ಸಲಕರಣೆ ವ್ಯವಸ್ಥೆಗಳನ್ನು ಮಾಡ್ತಾ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಪ್ರಯತ್ನ ಈ ಹಣದಿಂದ, ಯಾವುದು ಕುವೈತ್ ಮತ್ತೆ ಕತಾರ್ ಕತಾರ್ ಕಳಿಸಿದ ಹಣದಿಂದ. ಸೊ ಈಗ ಯಾಕಪ್ಪ ಹೀಗಾಗಿದೆ ಅನ್ನೋ ಪ್ರಶ್ನೆ ಸಹ ಹಿಂದಿನಿಂದ ಬರಬಹುದು. ಹೌದು, ವಿಷಯ ಅಂದ್ರೆ ಇತ್ತೀಚೆಗಷ್ಟೇ G20 ಸಭೆ ಭಾರತದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಅದರ ಕೊನೆಯ ದಿವಸ ಸೌದಿ ಅರೇಬಿಯಾದ ರಾಜ ಸಲ್ಮಾನ್, ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಬಂದಿದ್ರು. ಅವ್ರ ಜೊತೆ ಭಾರತದ ದ್ವಿಪಕ್ಷೀಯ ಒಪ್ಪಂದ ಒಂದಾಯ್ತು, ಮಹತ್ವದ ದ್ವಿಪಕ್ಷೀಯ ಒಪ್ಪಂದ. ಅದೇನಪ್ಪ ಅಂದ್ರೆ ಭಾರತ ಸೌದಿ ಯುರೋಪ್ ಒಂದು ಕಾರಿಡಾರ್, ಯುರೋ ಕಾರಿಡಾರ್, ಅದೊಂದು ಹೊಸ ಯೋಜನೆಯನ್ನ ಸೌದಿ ಮಧ್ಯಸ್ಥಿಕೆಯಲ್ಲಿ ಮಾಡ್ಲಿಕ್ಕಿದ್ದೇವೆ, ಅದು ಯಶಸ್ವಿ ಸಹ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಈಗ ಪ್ಯಾಲೆಸ್ತೀನ್ ಅವರಿಗೆ ಏನಪ್ಪ ಕಾಡ್ತಿದೆ ಅಂದ್ರೆ ಸೌದಿ ಸಮರ್ಥನೆ ನಮಗೆ ಇಲ್ಲ ಆಗ್ಬೋದು, ಸೌದಿ ಸಮರ್ಥನೆ ಇಲ್ಲ ಆದಾಗ ಅದರ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳು ನಮ್ಮನ್ನು ಕೈ ಬಿಡಬಹುದು, ಆ ಪರಿಸ್ಥಿತಿ ಶಾಂತ ಆಗ್ಬೋದು, ತಿಳಿ ಆಗ್ಬೋದು, ನಮ್ಮ ಅಸ್ತಿತ್ವ ಇಲ್ಲದಾಗ್ಬೋದು ಅಂತ ಅನ್ನುವಂತಹ ಎಂತ ಪೂರ್ವಗ್ರಹಗಳ ಮೇಲೆ ಈ ಒಂದು ದಾಳಿ ಆಗಿರಲೂಬಹುದು ಅಂತ ಕಾಣಿಸ್ತದೆ. ಇದೇ ರೀತಿಯಾಗಿ ಅಂದ್ರೆ ಒಟ್ಟಿಗೆ ಭಾರತ ಇಸ್ರೇಲ್ನ ಸಂಬಂಧ ಈ ರೀತಿಯಾಗಿ, ಭಾರತ ಮತ್ತು ಪ್ಯಾಲೆಸ್ಟೈನ್ ಸಂಬಂಧ ಹೇಗಿತ್ತು, ಮತ್ತು ಒಟ್ಟು ಭಾರತ ಪ್ಯಾಲೆಸ್ಟೈನ್ ಇಸ್ರೇಲ್ ಈ ಮೂರು ರಾಷ್ಟ್ರಗಳನ್ನು ನೋಡಿದಾಗ ಪರಸ್ಪರ ಸಂಬಂಧಗಳು ಹೇಗಿದೆ ಅಂತ? ಅದೇ ಭಾರತ ಪ್ಯಾಲೆಸ್ಟೈನ್, ಭಾರತ ಇಸ್ರೇಲ್. ಇಲ್ಲಿ ವಿಶೇಷವಾಗಿ ಹೇಳಬೇಕಾದ ಏನಂದ್ರೆ ನಾನು ಹೇಳಿದ್ದೆ ಮುಂದೆ ಇಂದಿರಾ ಗಾಂಧಿ ಶಕೆ ಇರಬೇಕಾದ್ರೆ ಹೇಗಿತ್ತು ಅಂತ. ಯಾಸರ್ ಅರಾಫತ್ ಆಗಾಗ ಬರ್ತಾ ಇದೆ ಭಾರತಕ್ಕೆ, ಭಾರತದ ಸಮರ್ಥನೆ ಇತ್ತು ಪ್ಯಾಲೆಸ್ಟೈನ್ ಕಾಸ್ಗೆ ಇದೆಲ್ಲ. ಬಟ್ ಈಗ ಭಾರತದ ರಾಜತಾಂತ್ರಿಕ ದೃಷ್ಟಿಕೋನ ಬದಲಾಗಿದೆ, ಯಾವುದಕ್ಕೆ ನಾವು ಸಮರ್ಥನೆ ಕೊಡಬೇಕು ಯಾವುದಕ್ಕೆ ಇಲ್ಲ. ಇದು ಪ್ಯಾಲೆಸ್ತೈನ್ನಲ್ಲಿರುವಂತಹ ಸಂಘಟನೆಗಳು ಪ್ರಜಾಪ್ರಭುತ್ವದ ಪ್ರಭಾವ ಪರವಾಗಿದೆಯೋ ಇಲ್ಲವೋ ಅನ್ನೋದು
ಅರ್ಥ ಆಗಿದೆ. ನಮಗೆ ಮಾತ್ರ ಅಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಅರ್ಥ ಆಗಿದೆ. ಅದು ತಮ್ಮ ಸಮರ್ಥನೆ ಸಹ ಕಾಲಕ್ಕೆ ತಕ್ಕಂತೆ ಬದಲಾಗ್ತದೆ. ಆ ನಿಟ್ಟಲ್ಲಿ ನಮ್ಮ ದೇಶದಲ್ಲಿ ಸಹ ಆಗ್ತಾ ಉಂಟು. ವಿಷಯ ಏನಪ್ಪ ಅಂದ್ರೆ, ಇತ್ತೀಚೆಗಷ್ಟೇ ನಡೆದಂತಹ ಕಾಂಗ್ರೆಸ್ ವರ್ಕಿಂಗ್ ಕಾಮಿಟಿಯಲ್ಲಿ ಅವರ ಒಂದು ಡಿಸಿಷನ್ ಈಗ ಬಂದಿದೆ. ಇತ್ತೀಚೆಗೆ ಇವತ್ತ ನಿನ್ನೆ ಏನೋ ಆಸ್ಟೆಕ್ ಕಮ್ಯುನಿಸ್, ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿ ಸ್ಟ್ಯಾಂಡ್ ಫಾರ್ ಪ್ಯಾಲೆಸ್ಟೈನ್ ಅನ್ನುವಂತಹ ವಿಷಯ. ಅಂದ್ರೆ ಅವರ ನಿಲುವು ಹಿಂದಿದ್ದ ಅದೇ ಆಗಿತ್ತು, ಈಗ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿಬೇಕಾಗಿದ್ರೆ ಏನಂದ್ರೆ, ಹಮಾಸ್ ಅನ್ನೋದು ಉಗ್ರಗಾಮಿ ಸಂಘಟನೆ. ಅವರು ಪ್ಯಾಲೆಸ್ಟೈನ್ ಕಾಸ್ಗಾಗಿ ಏನು ಮಾಡ್ತಿಲ್ಲ. ಅವರು ಉಗ್ರಗಾಮಿಗಳಾಗೆ ಬಂದವರು, ಅಲ್ಲಿ ಆಳ್ತಾ ಇದ್ದಂತಹ ಇನ್ನೊಂದು ಪಕ್ಷವನ್ನ ಮೆಟ್ಟಿ ಕಳಿಸಿದ್ದಾರೆ. ಈಗ ವೆಸ್ಟ್ ಬ್ಯಾಂಕ್ ವೆಸ್ಟ್ ಸೈಡ್ ಅಲ್ಲಿ ಇನ್ನೊಂದಿದೆಯಾ, ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ ಪ್ಯಾಲೆಸ್ಟೈನ್. ಸೊ ಅಲ್ಲಿ ಮಾತ್ರ ಅವರು ಸೀಮಿತ ಆಗಿದ್ದಾರೆ. ಅದನ್ನ ಪ್ಯಾಲೆಸ್ಟೈನ್ ಲಿಬರಲ್ ಆರ್ಗನೈಸೇಷನ್ ಏನು ಹೇಳ್ತಾರೆ, ಅದು ಯಾಸರ್ ಅರಫರ್ ಇದ್ದಾಗಿನ ಸಂಘಟನೆ. ಸೊ ನಮಗೆ ಇಲ್ಲಿ ಏನಪ್ಪ ನೋಡ್ಬೇಕಂದ್ರೆ, ಹಮಾಸ್ ಅನ್ನೋದು ಉಗ್ರಗಾಮಿ ಸಂಘಟನೆ, ಅದು ಪ್ಯಾಲೆಸ್ತೈನ್ ಸ್ವಾತಂತ್ರ್ಯಕ್ಕ ಅಥವಾ ಅದರ ಸ್ವಾಯತ್ತತೆಗೋ ಯಾವುದಕ್ಕೂ ಅದು ನಿಂತ ಸಂಘಟನೆ ಅಲ್ಲ. ಸತತವಾಗಿ ಕಲಹ ಸಂಘರ್ಷಗಳ ಇರ್ತಾ ಇದ್ರೆ ಅವರು ಮೇ ಬಿ ನಾವು ಅಧಿಕಾರವನ್ನ ಇದ್ದು ಒಟ್ಟು ದೇಶವನ್ನ ನಾವು ನೋಡ್ಕೊಳ್ಬೇಕನ್ನುವಂತ ಕಪಿ ಮುಷ್ಟಿರ್ಬೇಕು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಉಲ್ಲೇಖಿಸ್ಬೇಕು ಯಾವ್ದಂದ್ರೆ, ಹಮಾಸ್ ದೊಡ್ಡ ನಾಯಕರೆಲ್ಲ ಅಲ್ಲಿ ವೆಸ್ಟ್ ಬ್ಯಾಂಕ್ ಅಲ್ಲಿ ಇಲ್ಲ, ಗಾಜಾ ಸ್ಟ್ರಿಪ್ ಅನ್ನು ಇಲ್ಲ, ಅವರು ಕತಾರ್ ಅಲ್ಲಿ ಆರಾಮವಾಗಿದ್ದಾರೆ. ಈ ವಿಚಾರಗಳು ಸಹ ಸುದ್ದಿ ಮಾಧ್ಯಮಗಳಿಂದ ತಿಳಿಯಬಹುದಾದಂತಹ ಕೇಳಬಹುದಾದಂತಹ ವಿಷಯಗಳು. ಈಗ ಒಟ್ಟು ಈಗ ಗಾಜಾ ಸ್ಟ್ರಿಪ್ ಮತ್ತೆ ವೆಸ್ಟ್ ಬ್ಯಾಂಕ್ ಅಂತೆ, ಇದು ಒಟ್ಟು ಏನು ಹಾಗಂದ್ರೆ, ಈಗ ಎರಡು ಕಡೆಗಳಲ್ಲಿ ನಾನು ನೋಡಿದ ಹಾಗೆ ಇಸ್ರೇಲ್ ಮ್ಯಾಪ್ ನೋಡುವಾಗ ಪ್ಯಾಲೆಸ್ಟೈನ್ ಒಂದು ಕಡೆ ಇದೆ, ಇನ್ನೊಂದು ಈಚೆ ಸೈಡ್ ನಲ್ಲಿ ಒಂದು ಸಣ್ಣ ತುಂಡು ಗಾಜಾ ಸ್ಟ್ರಿಪ್. ಒಟ್ಟು ಅಂದ್ರೆ ಹೇಗೆ ಅದು ಒಟ್ಟು ಏನು ಅದು ಕೆಲಸ? ಒಂದು ನಾಲ್ಕು ದಶಕಗಳ ಹಿಂದೆ ಒಂದು 6 ದಿವಸಗಳ ಯುದ್ಧ ಆಯ್ತು. ಪ್ಯಾಲೆಸ್ಟೈನ್ ಅನ್ನೋದು ಇಸ್ರೇಲ್ ಅನ್ನೋ ಒಂದು ಸಣ್ಣ ಕೇರಳಕ್ಕಿಂತಲೂ ಪ್ರಾಂತ್ಯ ಸಣ್ಣ ಪ್ರಾಂತ್ಯ ಆಗಿತ್ತು. ಆಗ ಏನು ಮಾಡಿತ್ತು ಅಂದ್ರೆ, 6 ದಿವಸಗಳ ಯುದ್ಧದಲ್ಲಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾದ್ರೆ ಇಸ್ರೇಲ್ ಸಿಡಿದೆ. ಆಗ ನಾರ್ತ್ ಅಲ್ಲಿ ಇದ್ದಂತಹ ಈಗಾಗಲೇ ಹೇಳಿದೆ ಲೆಬನಾನ್, ಮತ್ತೆ ಅದರ ಪಕ್ಕ ಇರುವಂತ ಇನ್ನೊಂದು ರಾಷ್ಟ್ರ ಇರ್ಬೋದು, ಅಲ್ಲಿಯ ಒಂದು ಪ್ರದೇಶಗಳು ಪ್ರಾಂತ್ಯಗಳಿರ್ಬೋದು, ಅದನ್ನೆಲ್ಲ ಇಸ್ರೇಲ್ ವಶಪಡಿಸ್ಬೋದು. ಅರಬ್ ಆಕ್ರಮಣ ಪ್ರತಿಕಾರ ಆದಾಗ, ಅದೇ ಪ್ಯಾಲೆಸ್ಟೈನ್ ಸಮರ್ಥನೆಯಲ್ಲಿ ಆ ದಾಳಿ ಆದಾಗ ಇಸ್ರೇಲ್ ಅವರು ಸುಮ್ಮನೆ ಅವರು ಪ್ರತಿ ದಾಳಿ ನಡೆಸಿ ಈ ಪ್ರದೇಶಗಳನ್ನೆಲ್ಲ ಆಕ್ರಮಿಸಿದ್ರು. ಇವತ್ತು ಸಹ ಗೋಲನ್ ಹೈಟ್ಸ್ ಅನ್ನುವಂತಹ ಪರ್ವತ ಶ್ರೇಣಿ ಇಸ್ರೇಲ್ ಇಸ್ರೇಲ್ ಒಳಗಡೆ. ಹಾಗೆ ದಕ್ಷಿಣದಲ್ಲೂ ಸಹ ಅವರು ತಮ್ಮ ಪ್ರಾಂತ್ಯವನ್ನು ಹೆಚ್ಚಿಸ್ತಾ ಹೋದ್ರು. ಈಗ ವೆಸ್ಟ್ ಬ್ಯಾಂಕ್ ಅಲ್ಲಿ ಅಲ್ಲ ಗಾಜಾ ಸ್ಟ್ರಿಪ್ ಅನ್ನುವ ಪ್ರದೇಶದಲ್ಲಿ ಅಲ್ಲಿ ಪ್ಯಾಲೆಸ್ತೀನಿಗಳು ಎಷ್ಟಿದಾರೋ ಅದಕ್ಕಿಂತ ಅಷ್ಟೇ ಇಸ್ರೇಲಿಗಳು ಸಿಟಿಜನ್ಸ್ ಸಹ ಇದ್ದಾರೆ. ಸೊ ಇದು ನಾವು ನೋಡಬೇಕಾದ ಅಂಶ. ಅಂದ್ರೆ ಈ ಇಷ್ಟು ಪ್ರಾಂತ್ಯ ಈಜಿಪ್ಟ್ ಮತ್ತೆ ದಕ್ಷಿಣದಲ್ಲಿ ಇರುವಂತಹ ರಾಷ್ಟ್ರಗಳಿಂದ ಪ್ರಭಾವಕ್ಕೆ ಒಳಗಾಗಿ ಅಷ್ಟು ಮಾತ್ರ ಈ ಹಮಾಸ್ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಈಗ ಒಟ್ಟು ಒಂದು ಕೊನೆಯದಾಗಿ ಕೇಳುತ್ತಾರೆ, ಫೈನಲಿ ಏನಾಗ್ಬೋದು ಇಸ್ರೇಲ್ನಲ್ಲಿ ಅಂತ? ಈಗ ಪ್ರತಿ ವರ್ಷ ಆದಾಗೆ ಒಂದು ಸ್ವಲ್ಪ ದಿನ ಯುದ್ಧ ಮಾಡಿ ಅವರಿಗೆ ಸುಸ್ತಾಗುವಾಗ ನಿಲ್ಲಿಸ್ತಾರೆ, ಹಾಗೆ ಆಗ್ಬೋದ ಅಥವಾ ಏನಾದ್ರೂ ರೀತಿಯಲ್ಲಿ ಒಂದು ಬದಲಾವಣೆ ಕಾಣಬಹುದ? ಗಾಜಾ ಸ್ಟ್ರಿಪ್ ವಾಪಸ್ ಇಸ್ರೇಲ್ನ ಜೊತೆಗೆ ಸೇರುವಂಥದ್ದು ಹಾಗೇನೆ ವಿಷಯ ಅಂದರೆ, ಜಾಗತಿಕ ರಾಜಕಾರಣ ಅಥವಾ ಆ ಭೌಗೋಳಿಕ ರಾಜಕಾರಣ ಈ ಕಾಲಘಟ್ಟದಲ್ಲಿ ಬಹಳಷ್ಟು ಬದಲಾಗ್ತದೆ. ನಮಗೆ ಗೊತ್ತಿದೆ ಭಾರತದ ದನಿ ವಿಶ್ವ ರಾಜಕಾರಣದಲ್ಲಿ ಹೇಗಿದೆ, ಹಿಂದೆ ಹೇಗಿತ್ತು ಅನ್ನೋರು. ಈಗ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುತಿನ್ ಕಳೆದ ಒಂದು 2-3 ದಶಕಗಳಿಂದ ಅವರೇ ಆಳ್ತಾ ಇದ್ದಾರೆ. 1999 ಗೋರ್ಬಚೇವ್ ಅಧ್ಯಕ್ಷರಾಗಿತ್ತು. ಬಟ್ ಅವರು ಈಗ ಪ್ರಸ್ತುತ ಅಂದ್ರೆ ವಿಸ್ತರಣಾವಾದಿ ನೀತಿಯನ್ನು ಭಾರತ ಮತ್ತೆ ರಷ್ಯಾ ಸಂಬಂಧ ಹೇಗಿದೆ ಅಂತ ನಮಗೆ ಗೊತ್ತಿದೆ. ಬೇರೆ ಬೇರೆ ಕಾರಣಗಳಿಂದ ಬಹಳ ಉತ್ತಮವಾಗಿದೆ. ಸೊ ರಷ್ಯಾ ಏನ್ ಮಾಡ್ತಿದೆ, ಉಕ್ರೇನ್ ಮೇಲೆ ದಾಳಿ ಮಾಡಿದೆ, ಈ ಹಿಂದೆ ಕ್ರಿಮಿಯಾ ಅನ್ನೋ ಸಣ್ಣ ದ್ವೀಪವನ್ನು ವಶಪಡಿಸ್ಕೊಂಡಿದೆ. ಇದು ಅವರ ರಾಜ ನಿಲುವು, ಅಲ್ಲಿನ ದೇಶದ ನಿಲುವು ಅಂದ್ರೆ ವಿಸ್ತರಣೆ. ನಾವು ಈ ವಿಷಯಕ್ಕೆ ಬಂದಾಗ, ಇಲ್ಲಿ ಹಮಾಸ್ ಅನ್ನೋ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಮಾಡಿ, ಅಲ್ಲಿನ ಅಧ್ಯಕ್ಷರು ಬೆಂಜಮಿನ್ ನೆತನ್ಯಾಹು, ಆ ವ್ಯಕ್ತಿ ಈಗಾಗಲೇ 3 ಬಾರಿ ಪ್ರಧಾನಗಿರಿ ಅಲಂಕರಿಸಿದವರು. ಸೊ ಅವರು
ಗಟ್ಟಿಗ ಅಂತ ಹೇಳ್ಬೋದು ಒಂದರ್ಥದ. ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಇನ್ನೇನು ಈಗಲೇ ಈಗಾಗಲೇ ಗೊತ್ತಾಗಿದೆ. ಬಟ್ ಇಸ್ರೇಲ್ನ ಮೇಲೆ ಇರುವಂತಹ ನಂಬಿಕೆ, ಆ ದೇಶದ ಶಕ್ತಿ ಏನು ಅಂತ ಸಹ ನಮಗೆ ಗೊತ್ತಿದೆ. ಇವರು ಯಾವುದನ್ನು ಸುಮ್ಮನೆ ಬಿಡೋರಲ್ಲ. ವಿಶ್ವ ರಾಜಕಾರಣದಲ್ಲಿ ಇಸ್ರೇಲಿಗರ ಪಾತ್ರ ಬಹಳ ಬಹಳ ಮುಖ್ಯ ಆಗಿ. ಇಸ್ರೇಲಿ ಒಂದಷ್ಟು ಪಾಪ್ಯುಲೇಷನ್ ಅಮೇರಿಕಾದಲ್ಲೂ ಇದೆ. ನಾವು ಇಂಡಿಯನ್ ಪಾಪ್ಯುಲೇಷನ್, ಇಂಡಿಯನ್ ಮೈಗ್ರೆಂಟ್ಸ್ ಅಮೇರಿಕಕ್ಕೆ ಹೋಗಿ ಅವರು ಭಾರತವನ್ನು ಸಮರ್ಥನೆ ಮಾಡುವುದರಲ್ಲಿ ಹೇಗಿರ್ಬೋದು ಅಂದರೆ ಅಂತಹ ವ್ಯಕ್ತಿಗಳಿಂದ ಸಹ ದೇಶ ಇನ್ನಷ್ಟು ಶಕ್ತಿ ಮಾತ್ರ. ಸೊ ಅಲ್ಲಿನ ಪಾಪ್ಯುಲೇಷನ್ ಅಮೇರಿಕಾದಲ್ಲಿರುವಂತಹ ಇಸ್ರೇಲಿಗರು ಅಥವಾ ಯಹೂದಿಗರು ಅವರ ಇಸ್ರೇಲನ್ನು ಬಹಳ ಮೆಚ್ಚಿಕೊಳ್ತಾರೆ ಮತ್ತು ಸಹಾಯವನ್ನು ಮಾಡ್ತಾರೆ. ಮತ್ತು ಅಮೇರಿಕಾ ಅಂತ ರಾಷ್ಟ್ರಗಳು ಸಹ ಇರಾನ್ ಇಸ್ರೇಲ್ನ ಸಮರ್ಥನೆ ಸಪೋರ್ಟ್ ಮಾಡಿದ್ದು, ಬೇಕಾದ ರಕ್ಷಣಾ ವ್ಯವಸ್ಥೆಗಳು, ತಂತ್ರಜ್ಞಾನ ಎಲ್ಲ ಕಳಿಸಿಕೊಟ್ಟಿದೆ. ಸೊ ಇದೆಲ್ಲ ಪಾಸಿಟಿವ್ ಸೈನ್ಸ್. ಈಗ ಇನ್ನು ಸ್ವಲ್ಪ ಕೆಲವೇ ಸಮಯದಲ್ಲಿ ಅಮೇರಿಕ ಸಹ ಎಲೆಕ್ಷನ್ನ ನೋಡಲಿಕ್ಕಿದೆ. ಇಸ್ರೇಲ್ ಸಹ ಎಲೆಕ್ಷನ್ನ ನಮ್ಮ ದೇಶದಲ್ಲಿ ಸಹ ಆಗ್ತದೆ. ಸೊ ಇದರ ಇಷ್ಟು ವ್ಯವಸ್ಥೆಗಳ ಇಸ್ರೇಲ್ ಇದರ ಪರಿಣಾಮ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಥರ ಆಗ್ತದೆ. ಹೌದು, ಅದರ ಪ್ರಭಾವ ಸಹ ಆ ರಾಷ್ಟ್ರದೊಳಗೆ ಆಗ್ತದೆ. ಸೊ ಯುದ್ಧದಲ್ಲಿ ಆಬ್ವಿಯಸ್ ಹಮಾಸ್ ಅನ್ನೋ ಉಗ್ರರು ನಕ್ಷೆಯಿಂದ ಇಲ್ಲ ಆಗ್ತಾರೆ. ಮತ್ತೆ ಈ ಹಿಂದಿನಿಂದ ಕುಮ್ಮಕ್ಕೊಟ್ಟಂತಹ ರಾಷ್ಟ್ರಗಳು ಉಂಟಲ್ಲ ಯುದ್ಧಕ್ಕೆ ಪರೋಕ್ಷವಾಗಿ. ನಾನು ಹೇಳಬೇಕು ಅಂದ್ರೆ ಇರಾನ್ ನಮಗೆ ಬಹಳ ಇಂಪಾರ್ಟೆಂಟ್ ರಾಜತಾಂತ್ರಿಕವಾಗಿ ಭಾರತಕ್ಕೆ. ನೈಸರ್ಗಿಕ ಅನಿಲವನ್ನ ನಮಗೆ ಒಂದಷ್ಟು ಇರಾನ್ ಕಳಿಸ್ಕೊಡ್ತದೆ. ಬಟ್ ಅವರು ಮಾಡುವ ದುಷ್ಕೃತ್ಯಗಳನ್ನ ನಾವು ಸಮರ್ಥನೆ ಮಾಡಲಿಕ್ಕೆ ಆಗುದಿಲ್ಲ. ಇರಾನ್ ಅನ್ನುವ ರಾಷ್ಟ್ರ ಯೆಮೆನ್ ಅನ್ನ ಹಾಳು ಮಾಡ್ತು ಹೌದಿ ರೆಬೆಲ್ಸ್ಗೆ ಸಪೋರ್ಟ್ ಮಾಡಿ. ಅದೇ ರಾಷ್ಟ್ರ ಹೆಸ್ಬುಲ್ಲಾನ ಬೆಳೆಸ್ತು. ಹೆಸ್ಬುಲ್ಲಾ ಸಂಘಟನೆಗಳು, ಇಸ್ಲಾಮಿಕ್ ಬ್ರದರ್ಹುಡ್ ಮತ್ತೆ ಹೆಸ್ಬುಲ್ಲಾ ಸಂಘಟನೆ ಆಫ್ರಿಕನ್ ರಾಷ್ಟ್ರಗಳನ್ನು ಸಹ ಹಾಳು ಮಾಡ್ತಾರೆ. ಅಲ್ಲಿ ಸುಡಾನ್ ನಲ್ಲಿ ಯುದ್ಧ ಆಗಲಿಕ್ಕೆ ಇದೇ ಹೆಸ್ಬುಲ್ಲಾ ಕಾರಣ. ಸೊ ಇದೇ ಇರಾನ್ ಈಗ ಈ ಹಮಾಸ್ ಇಂತಹ ಸಮರ್ಥನೆಗಳು, ಇಂತಹ ಪ್ರಾಕ್ಸಿ ವಾರ್ಗಳು ನಿಲ್ಬೇಕು. ಇದಕ್ಕೆ ಒಂದು ಅಂತ್ಯ ಹಾಕ್ಲೇ. ಈ ಇಸ್ರೇಲ್ ಯುದ್ಧ ಅಥವಾ ಈ ಸಂಘರ್ಷ ಅಂತಹ ಇಂದು ಹಿಂಬದಿಯ ಒಂದು ಯುದ್ಧಕ್ಕೆ ಸಂಪೂರ್ಣ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಬೇಕು ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಸರಿ ವಿವೇಕಣ್ಣ, ಧನ್ಯವಾದ. ಸ್ನೇಹಿತರೆ, ಅದಿಷ್ಟು ಇಸ್ರೇಲ್ನ ಒಟ್ಟು ಈಗ ನಡೀತಾ ಇರುವಂತಹ ಸಂಘರ್ಷದ ಬಗ್ಗೆ ಏನ ಮಾಹಿತಿ. ಧನ್ಯವಾದ.